ಎಲ್ಲ ಮುದ್ದು ಮಕ್ಕಳಿಗೆ ನಮಸ್ಕಾರ. ಇವತ್ತಿನ ದಿವಸ ನಾವು ಮ್ಯಾಥ್ಸ್ ಫೌಂಡೇಶನ್ ಕ್ಲಾಸಸ್ ಬಗ್ಗೆ ಹೇಳ್ತಾ ಇದ್ದೀವಿ. ಫಸ್ಟ್ ಕ್ಲಾಸು ಮ್ಯಾಥಮೆಟಿಕ್ಸ್ ಮ್ಯಾಥ್ಸ್ ಫೌಂಡೇಶನ್ ಕ್ಲಾಸಸ್ನ ಮೊದಲೇ ನೀವು ಫಸ್ಟ್ ಲೆಸನನ್ನು ಅಬ್ಸರ್ವ್ ಮಾಡಿಲ್ಲ ಅಂದರೆ, ನೋಡಿ ವಿಡಿಯೋನ ನೋಡಿಲ್ಲ ಅಂದರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಮ್ಯಾಥ್ಸ್ ಫೌಂಡೇಶನ್ ಕ್ಲಾಸಸ್, ಅಗಸ್ತ್ಯ ಮ್ಯಾಥ್ಸ್ ಫೌಂಡೇಶನ್ ಕ್ಲಾಸಸ್ ಅಂತ ಹೊಡೆಯಿರಿ. ಅದರೊಳಗೆ ಮೊದಲನೇ ವಿಡಿಯೋನ ನೀವು ನೋಡ್ಕೊಂಡು ಬನ್ನಿ. ಅದರಲ್ಲಿ ನಾವು ಸ್ವಲ್ಪ ಒಂದು 5 ಎಕ್ಸಾಂಪಲ್ಸನ್ನು ನಾವು ನಿಮಗೆ ಮಾಡಲಿಕ್ಕೆ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೀವಿ. ಅದರ ಬಗ್ಗೆ ನಾವು ತಿಳಿದುಕೊಂಡು ನೆಕ್ಸ್ಟ್ ಸೆಷನ್ನಿಗೆ ಹೋಗೋಣ. ಎಸ್, ಈ ಒಂದು 5 ಲೆಕ್ಕಗಳನ್ನು ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಮನೆಯಲ್ಲಿ ಮಾಡಲಿಕ್ಕೆ ಹೇಳಿದ್ದೀವಿ. ಈ ಲೆಕ್ಕಗಳನ್ನು ಯಾವ ರೀತಿ ಮಾಡಬೇಕಂತ ಮೊದಲು ತಿಳಿದುಕೊಂಡು ನೆಕ್ಸ್ಟ್ ಸೆಕೆಂಡ್ ಎಕ್ಸಸೈಸ್ ಬಗ್ಗೆ ನಾವು ಹೋಗೋಣ. ಇದು ಮ್ಯಾಥ್ಸ್ ಫೌಂಡೇಶನ್ ಕ್ಲಾಸಸ್, ಇದು ಭಾಳಷ್ಟು ನಾವು ವಿಚಾರ ಮಾಡಿ ಭಾಳಷ್ಟು ಹೆಲ್ಪ್ಫುಲ್ ಆಗುವಂಥ ಮ್ಯಾಥ್ಸ್ ಫೌಂಡೇಶನ್ ಕ್ಲಾಸಸ್ ಅಂತ ಕರೆಕ್ಟಾಗಿ ನಿಮಗೆ ಫೌಂಡೇಶನ್ ಬೀಳಬೇಕು. ಯಾವುದೇ ಥರ ಲೆಕ್ಕ ಕೊಟ್ಟರು ನಿಮಗೆ ಸಾಲ್ವ್ ಮಾಡಲಿಕ್ಕೆ ಆಗಿರಬೇಕು. ಆ ಥರ ಒಂದು ಒಂದು ತರಬೇತಿಯನ್ನು ಇದರಲ್ಲಿ ಕೊಡಬೇಕು ಅಂತ ನಿರ್ಧಾರ ಮಾಡಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ತಪ್ಪದೆ ನೀವು ನಿಮ್ಮ ಈ ಒಂದು ಚಾನಲನ್ನು ವೀಕ್ಷಣೆ ಮಾಡ್ತಾ ಇರ್ರಿ ಅಂತ ಹೇಳ್ತಾ, ಈಗ ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತ ತಿಳ್ಕೊಳ್ಳೋಣ. ಎಸ್, ಲಾಸ್ಟ್ ಟೈಮ್ ನಾವು ಈ ಲೆಕ್ಕಗಳನ್ನು ಮಾಡಲಿಕ್ಕೆ ನಿಮಗೆ ಕೊಟ್ಟಿದ್ದೀವಿ. ಈಗ ತಿಳ್ಕೊಳ್ಳೋಣ ಈ ಲೆಕ್ಕಗಳನ್ನು ಯಾವ ರೀತಿ ಮಾಡಬೇಕಂತ. ಇಲ್ಲಿ ಮೈನಸ್ ಹಾಕಿದೆ, ಇಲ್ಲಿ ಬ್ರಾಕೆಟ್ ಹಾಕಿ 5 ಅಂತ ಬರೆದಿದೆ. ಮೈನಸ್ ಬ್ರಾಕೆಟ್ 5 ಅಂತ ಬರೆದಿದೆ. ಈ ಬ್ರಾಕೆಟ್ಗಳನ್ನು ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ, ಮೈನಸ್ ಮೈನಸ್ ಇಲ್ಲಿ ಬರುತ್ತೆ, ಮೈನಸ್ ಇಂಟು ಇಲ್ಲಿ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಈ ಒಂದು ರೂಲ್ಸ್ ಪ್ರಕಾರ ನಾವು ಈ ಬ್ರಾಕೆಟನ್ನು ಓಪನ್ ಮಾಡಿದಾಗ ಇಲ್ಲಿ ಒಳಗಡೆ 5 ಏನಿದೆ ಇದಕ್ಕೆ ಚಿಹ್ನೆ ಏನೂ ಇಲ್ಲ ಅಂದರೆ ಪ್ಲಸ್ ಅಂತ ಇರುತ್ತೆ. ಅದಕ್ಕಾಗಿ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, 5 ಯಾವ ಥರ ಇದೆ ಅದೇ ಥರನೇ ಇರುತ್ತೆ. ಇಲ್ಲೇ ಮೈನಸ್ ಇದೆ, ಮೈನಸನ್ನು ಬ್ರಾಕೆಟನ್ನು ಓಪನ್ ಮಾಡಿದ್ದೀವಿ ಅಂದರೆ ಮೈನಸ್ 5 ಅಂತ ಆಗುತ್ತೆ. ಇಲ್ಲಿ ಮೈನಸ್ ಮೈನಸ್ ಅಂತ ಎರಡು ಮೈನಸ್ ಇರೋದ್ರಿಂದ ನಾವು ಮೈನಸ್ 2 ಮೈನಸ್ ಇದ್ದಾಗ ಆವಾಗ ಆ ಲೆಕ್ಕ ಅದನ್ನು ವ್ಯಾಲ್ಯೂನ ಟೋಟಲ್ ಮಾಡಬೇಕು. ಇದು 5 5 ಕೊಡಿಸಿದರೆ 10 ಆಗುತ್ತೆ. ಆಮೇಲೆ ಸೈನ್ ಏನು ಹಚ್ಚಬೇಕು, ನಾವು ಮೈನಸ್ಸನ್ನೇ ಹಚ್ಚಬೇಕು. ನೆಕ್ಸ್ಟು ಇನ್ನೊಂದು ಲೆಕ್ಕ ನೋಡೋಣ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಬ್ರಾಕೆಟ್ನಲ್ಲಿ ಮೈನಸ್ 5 ಅಂತ ಇದೆ. ಇಲ್ಲಿ ಒಳಗಡೆ ಮೈನಸ್, ಇಲ್ಲಿ ಮೈನಸ್ ಇದೆ, ಬ್ರಾಕೆಟ್ ಒಳಗೆ ಮೈನಸ್ 5 ಅಂತ ಇದೆ. ಈಗ ಈ ಬ್ರಾಕೆಟನ್ನು ಓಪನ್ ಮಾಡಿದಾಗ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅದಕ್ಕೆ ಇಲ್ಲಿ ನಾವು 5 ಅಂತ ಬರ್ತೀವಿ. ಇಲ್ಲಿ ಬರುತ್ತೆ ಬ್ರಾಕೆಟನ್ನು ಓಪನ್ ಮಾಡ್ತೀವಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಆವಾಗ 2 ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಅದಕ್ಕಾಗಿ ಆನ್ಸರ್ ಏನು ಬರುತ್ತೆ, 10 ಬರುತ್ತೆ. ಇಲ್ಲಿ ನಾವು ಪ್ಲಸ್ ಅಂತ ಹಚ್ಚುವ ಅವಶ್ಯಕತೆ ಇಲ್ಲ, ಪ್ಲಸ್ ಇದ್ದರೆ ನಾವು ಹಚ್ಚುವ ಅವಶ್ಯಕತೆ ಇಲ್ಲ, ಅದಕ್ಕಾಗಿ ಹಾಗೆ ಬಿಟ್ಟಿದ್ದೀವಿ. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಬ್ರಾಕೆಟ್ ಮೈನಸ್ 10 ಮೈನಸ್ 5 ಇದೆ. ಈಗ ಮೈನಸ್ ಇಂಟು ಮೈನಸ್ ಇಲ್ಲಿ ಏನು ಹೇಳಿದ್ವಿ ನಾವು, ಪ್ಲಸ್ ಅಂತ ಇದ್ದೀವಿ. ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಆಗುತ್ತೆ, ಇದು 10. ಆಮೇಲೆ ಮೈನಸ್ 5 ಯಾವ ಥರ ಇದೆ ಅದೇ ಥರನ ಬರೀರಿ, ಮೈನಸ್ 5 ಇಲ್ಲಿ 10 ಒಳಗೆ ಮೈನಸ್ 5 ಹೋದರೆ ಆನ್ಸರ್ 5 ಬರುತ್ತೆ. ಇಲ್ಲಿ ಮೈನಸ್ ಬ್ರಾಕೆಟ್ ಮೈನಸ್ 10 ಮೈನಸ್ ಬ್ರಾಕೆಟ್ ಮೈನಸ್ 5 ಅಂತಿದೆ. ಈ ಬ್ರಾಕೆಟನ್ನು ಓಪನ್ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಅದಕ್ಕಾಗಿ ಇಲ್ಲಿ 10 ಇದೆ. ಮತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ ಬರ್ತಿದ್ದೀವಿ. 10 ಪ್ಲಸ್ 5 ಏನಾಗುತ್ತೆ, ಇಲ್ಲಿ 10 ಪ್ಲಸ್ 5 ಏನಾಗುತ್ತೆ, 15 ಆಗುತ್ತೆ. ನೆಕ್ಸ್ಟ್ 25 ಪ್ಲಸ್ ಬ್ರಾಕೆಟ್ ಮೈನಸ್ 5 ಅಂತ ಇದೆ. ಇಲ್ಲಿ ಈಕ್ವಲ್ ಟು 25ನ ಆ್ಯಸ್ ಇಟ್ ಈಸ್ ಬರೀತೀರ. ಆಮೇಲೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಮೈನಸ್ 5 ಈಕ್ವಲ್ ಟು ಏನಾಗುತ್ತೆ, 25ನಲ್ಲಿ ಮೈನಸ್ 5 ಹೋದರೆ 20 ಆಗುತ್ತೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್
ನಾವು ಸೆಷನ್ ಹೋಗೋಣ. ಎಕ್ಸಸೈಜ್ ಮುದ್ದು ಮಕ್ಕಳೇ, ನೀವು ನಿಮ್ಮ ಫ್ರೆಂಡ್ಸ್ನಲ್ಲಿ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ, ಮತ್ತು ತಪ್ಪದೇ ವೀಕ್ಷಣೆ ಮಾಡಿ ಅಂತ ಕೇಳ್ತಾ ನಾವು ಮುಂದೆ ಹೋಗೋಣ. ನೆಕ್ಸ್ಟ್ 10 - 5 + 3 ಇವುಗಳನ್ನು ಲೆಕ್ಕಗಳನ್ನು ಬರ್ಕೊಳ್ಳಿ, ಮತ್ತು ನೀವು ಮನೆಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. 5 - 20 - 10 ಈಕ್ವಲ್ ಟು -(-20) - (-20) = -10 - 30 - -5 = -5 + (-15) + (-10) = ನೆಕ್ಸ್ಟ್ -2 × 2 + 5 × -4 + 2 × -1 = -3 × -2 + -3 × -3 + -2 × -2 = ನೆಕ್ಸ್ಟ್ 4 × 5 + 10 × -4 + -4 × 1 = -4 × 0 + 10 × -4 + -3 × 0. ಈ ಲೆಕ್ಕಗಳನ್ನ ನೀವು ಬರ್ಕೊಂಡು ಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಮಾಡಲಿಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಸೆಷನಲ್ಲಿ ನಾವು ಈ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡ್ತೀವಿ. ಈ ಒಂದು ವಿಡಿಯೋದಲ್ಲಿ ಬರುವಂಥ ಪ್ರತಿಯೊಂದು ಲೆಕ್ಕಗಳು ಇಂಪಾರ್ಟೆಂಟ್ ಆಗಿರ್ತವೆ, ನಿಮಗೆ ಬೇಸಿಕ್ ಫೌಂಡೇಶನ್ಗೆ ಬಹಳಷ್ಟು ಹೆಲ್ಪ್ ಆಗುತ್ತವೆ ಅಂತ ಹೇಳ್ತಾ ನಾವು ಒಂದು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಎಲ್ಲ ವೀಕ್ಷಣೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ.